ಹಾಯ್, ನಮಸ್ಕಾರ. ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ವೆಜ್ ಫ್ರೈಡ್ ರೈಸ್ನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಮೊದಲು 1 ಕಪ್ ಆಗುವಷ್ಟು ಬಾಸ್ಮತಿ ರೈಸ್ನ ನೀರಿನಲ್ಲಿ ಒಂದು 15-20 ನಿಮಿಷ ನೆನೆಸಿಡ್ತಾ ಇದ್ದೇನೆ. ನಂತರ ಒಂದು ಪಾತ್ರೆಯಲ್ಲಿ ಅಕ್ಕಿ ಬೇಯಿಸಲಿಕ್ಕೆ ಎಷ್ಟು ನೀರು ಬೇಕಾಗ್ತದೆ ಅಷ್ಟು ನೀರನ್ನು ಹಾಕ್ಕೊಂಡು ಈ ನೀರನ್ನು ಒಂದು ಕುದಿ ಬರೋ ತನಕ ಸ್ವಲ್ಪ ಕಾಯಬೇಕು. ಒಂದು ದೊಡ್ಡ ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಹಾಕಿದರೆ ಅಕ್ಕಿ ಬೇಯುವಾಗ ಆ ಅನ್ನ ಉದುರುದ್ರಾಗಿ ಇರ್ತದೆ. ಈಗ ನೆನೆಸಿದ ಅಕ್ಕಿ ಇದೆಯಲ್ಲ, ಅದನ್ನು ಚೆನ್ನಾಗಿ ತೊಳ್ಕೊಂಡು ನೀರನ್ನೆಲ್ಲ ಬಸಿದು ಅದನ್ನು ಈ ಬಿಸಿ ನೀರಿಗೆ ಹಾಕಿದ್ದೇನೆ. ಇದನ್ನು ನಾವು ಬೇಯಿಸಬೇಕು. ಮಧ್ಯಮ ಉರಿಯಲ್ಲಿ ಇಟ್ಕೊಂಡಿದ್ದೇನೆ ನಾನು. ಮತ್ತು ಅನ್ನ ತುಂಬ ಮೆತ್ತಗೆ ಬೇಯಲಿಕ್ಕೆ ಬಿಡಬಾರ್ದು. ವೆಜ್ ಫ್ರೈಡ್ ರೈಸ್ನಲ್ಲಿ ಸ್ವಲ್ಪ ಅನ್ನ ಉದುರುದ್ರಾಗಿ ಇರಬೇಕು. ಅನ್ನ ಪೂರ್ತಿ ಬೇಯೋದ್ರ ಒಳಗೇನೆ, ಅಂದರೆ ಸಾಧಾರಣ ಒಂದು 75-80% ಬೆಂದಿರುವಾಗಲೇ ಅದನ್ನು ತೆಗೆದು ನೀರನ್ನೆಲ್ಲ ಬಸಿದು ಅದರ ಮೇಲ್ಗಡೆ ಸ್ವಲ್ಪ ತಣ್ಣೀರನ್ನು ಕೂಡ ಹಾಕಿ ರಿನ್ಸ್ ಮಾಡಿದರೆ ಅನ್ನ ಉದುರುದ್ರಾಗಿ ಇರ್ತದೆ. ಇದನ್ನು ಆರಲಿಕ್ಕೆ ಒಂದು ಪ್ಲೇಟಿಗೆ ಹಾಕಿ ಇಡೋಣ. ಈಗ ಪಾತ್ರೆಯಲ್ಲಿ ಒಂದು 3 ಅಥವಾ 4 ಚಮಚ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ದೊಡ್ಡ ಚಮಚ ಆಗುವಷ್ಟು ಸಣ್ಣಗೆ ಹೆಚ್ಚಿದ ಶುಂಠಿ ಮತ್ತು 1 ದೊಡ್ಡ ಚಮಚ ಬೆಳ್ಳುಳ್ಳಿ ಇವೆರಡನ್ನ ಹಾಕಿ ದೊಡ್ಡ ಉರಿಯಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ವೆಜ್ ಫ್ರೈಡ್ ರೈಸ್ನಲ್ಲಿ ಯಾವುದೇ ನಾವು ಒಗ್ಗರಣೆಗೆ ಹಾಕ್ತೀವಲ್ಲ, ಅಂದರೆ ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ, ಇದ್ಯಾವುದನ್ನು ಕೂಡ ತುಂಬ ಮೆತ್ತಗಾಗೋ ತನಕ ಬೇಯಿಸಬಾರ್ದು. ಸ್ವಲ್ಪ ಕ್ರಂಚಿನೆಸ್ ಹಾಗೆ ಇಟ್ಕೊಳ್ಬೇಕು. 1 ¼ ಕಪ್ ಆಗುವಷ್ಟು ಸ್ಪ್ರಿಂಗ್ ಆನಿಯನ್ ವೈಟ್ ಪಾರ್ಟ್ನ ಹೆಚ್ಚಿ ಹಾಕಿದ್ದೇನೆ. ಅದನ್ನು ಕೂಡ ಹುರಿದಾದ ಮೇಲೆ 1/2 ಕಪ್ ಕ್ಯಾರೆಟ್, 1/2 ಕಪ್ ಕ್ಯಾಪ್ಸಿಕಮ್, 1/2 ಕಪ್ ಕ್ಯಾಬೇಜು, 1/2 ಕಪ್ ಬೀನ್ಸ್ ಮತ್ತು 1/2 ಕಪ್ ಮಶ್ರೂಮ್, ಇವಿಷ್ಟನ್ನು ಎಲ್ಲವುದನ್ನು ಒಂದೇ ಸೈಜಿಗೆ ಹೆಚ್ಚಿಕೊಂಡು ಹಾಕಿದ್ದೇನೆ. ಇದೆಲ್ಲವುದನ್ನು ದೊಡ್ಡ ಉರಿಯಲ್ಲೇ ಹುರ್ಕೊಳ್ಬೇಕು. ಹಾಗೆಯೇ 1 ಮುಷ್ಟಿ ಆಗುವಷ್ಟು ಸ್ಪ್ರಿಂಗ್ ಆನಿಯನ್ ಹಸಿರು ಪಾರ್ಟನ್ನು ಕೂಡ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ನಾನು. ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿದ್ದೇನೆ, ನಂತರ ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದನ್ನು ದೊಡ್ಡ ಉರಿಯಲ್ಲಿ 1-3-4 ನಿಮಿಷ ಹೀಗೆ ಹುರಿತಾ ಇರಬೇಕಾಗ್ತದೆ. ನೆನ್ಪಿಡಿ, ತರಕಾರಿಗಳನ್ನು ಕೂಡ ತುಂಬ ಬೇಯಿಸಬಾರ್ದು, ಮೆತ್ತಗಾಗೋ ತನಕ ಬೇಯಿಸಬಾರ್ದು, ಸ್ವಲ್ಪ ಕ್ರಂಚಿಯಾಗಿಯೇ ಉಳಿಬೇಕು. ನಾನು 1 ದೊಡ್ಡ ಚಮಚ ಆಗುವಷ್ಟು ಚಿಲ್ಲಿ ಸಾಸ್ನ ಹಾಕಿದ್ದೇನೆ. ನೀವು ಬೇಕಿದ್ರೆ ಹಾಕ್ಕೊಳ್ಬೋದು, ಅದು ಆಪ್ಷನಲ್. ಹಾಗೆಯೇ 1 ಚಮಚ ವಿನೆಗರ್ ಮತ್ತು 1 ಚಮಚ ಸೋಯಾ ಸಾಸ್, ಇದೆರಡನ್ನು ಹಾಕಿದ್ದೇನೆ. ನೀವು ಅದನ್ನು ಕೊನೆಗಾದರೂ ಹಾಕ್ಕೊಳ್ಬೋದು, ಆದರೆ ನಾನು ಮೊದಲೇ ಎಲ್ಲ ಕಲಿಸ್ಕೊಂಡು ನಂತರ ಅನ್ನ ಹಾಕ್ತೇನೆ, ಕಲಿಸ್ಲಿಕ್ಕೆ ಸ್ವಲ್ಪ ಆರಾಮಾಗ್ತದೆ. ಈಗ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಆ ಅನ್ನ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಕಾಳುಮೆಣಸಿನ ಪುಡಿ, ಅದು ಕೂಡ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಾನು 1 ಟೀ ಚಮಚ ಆಗುವಷ್ಟು ಹಾಕಿದ್ದೀನಿ. ಅನ್ನ ಹಾಕಿದ ಮೇಲೆ ತುಂಬ ಜೆಂಟಲ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಅನ್ನನ ಮ್ಯಾಶ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ, ತುಂಬ ಮೆತ್ತಗೆ ಹೀಗೆ ಕಲಿಸ್ಕೊಳ್ಬೇಕು. ಕೊನೆಯಲ್ಲಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಮತ್ತೆ ಹಾಕಿದ್ದೇನೆ ಹಸಿರು ಪಾರ್ಟನ. ಇಷ್ಟೇ ಇವತ್ತಿನ ರೆಸಿಪಿ. ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಫ್ರೈಡ್ ರೈಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.